ಪರಿಹಾರಕ್ಕಾಗಿ ನೆರೆ ಸಂತ್ರಸ್ತರು ಹಾಗೂ ಯೋಜನಾ ವಂಚಿತರಿಂದ ಮಾಂಜರಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ 2019 ಪ್ರವಾಹದಲ್ಲಿ ಮುಳುಗಡೆಯಾದ ಮನೆಗಳ ಮಂಜೂರಾತಿ ಹಾಗೂ ಪುನರ್ವಸತಿಗಾಗಿ ಆಗ್ರಹಿಸಿ ಇವತ್ತು ಗ್ರಾಮ ಪಂಚಾಯಿತಿ ಮುಂದೆ ನೆರೆ ಸಂತ್ರಸ್ತರು ಉಗ್ರವಾದ ಪ್ರತಿಭಟನೆ ನಡೆಸಿದ್ದರು. ಹೌದು, 2019 ಆಗಸ್ಟ್ನಲ್ಲಿ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ಪ್ರವಾಹ ಉಂಟಾಗಿದ್ದರಿಂದ ಮಾಂಜರಿ ಗ್ರಾಮವು ಅಕ್ಷರಶಃ ತತ್ತರಿಸಿ ಹೋಗಿತ್ತು ಹಾಗೂ ಗ್ರಾಮವು ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೀಗೆ ಮುಳುಗಡೆಯಾದ ಮನೆಗಳಿಗೆ ಸರ್ಕಾರ 5 ಲಕ್ಷ ರೂಪಾಯಿ ನೀಡುತ್ತೇವೆ ಎಂದು ಭರವಸೆಯನ್ನು ನೀಡಿತ್ತು. ಆದರೆ ಈ ಮಾಂಜರಿ ಗ್ರಾಮದಲ್ಲಿ ಮನೆಗಳ ಸರ್ವೆ ಕಾರ್ಯ ಸಮರ್ಪಕವಾಗದೆ ಸಂತ್ರಸ್ತರು ಮನೆಗಳಿಂದ ವಂಚಿತರಾಗಿದ್ದಾರೆ. ಪ್ರವಾಹದಲ್ಲಿ ಮನೆಗಳನ್ನು ಕಳೆದುಕೊಂಡ ಅರ್ಹ ಸಂತ್ರಸ್ತರನ್ನು ಮಂಜೂರಾತಿ ಪಟ್ಟಿಯಿಂದ ಕೈಬಿಡಲಾಗಿದೆ. ಸದ್ಯ ಮಾಂಜರಿ ಗ್ರಾಮದಲ್ಲಿ ನೆರೆ ಸಂತ್ರಸ್ತರು ರಸ್ತೆ, ಸಮುದಾಯ ಭವನ ಹಾಗೂ ಬಿದ್ದ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ನಮ್ಮ ಮಾಂಜರಿ ಗ್ರಾಮದ ಸಂತ್ರಸ್ತರಿಗೆ ಅನ್ಯಾಯವಾಗಿದೆ. ಇದರಿಂದ ರೊಚ್ಚಿಗೆದ್ದ ಮಾಂಜರಿಯ ನೆರೆ ಸಂತ್ರಸ್ತರು ಇವತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪ್ರವಾಹ ಸಂತ್ರಸ್ತರು ಮಾತನಾಡಿ, ಮಂತ್ರಿ ಗ್ರಾಮದಲ್ಲಿ ನೆರೆ ಸಂತ್ರಸ್ತರ ಮನೆಗಳ ಆಯ್ಕೆ ಪ್ರಕ್ರಿಯೆಯು ಭ್ರಷ್ಟಾಚಾರ ಹಾಗೂ ರಾಜಕೀಯ ಕುಮ್ಮಕ್ಕಿನಿಂದ ಕೂಡಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾಯಾ ಭವನ್ ಬಿಲ್ವಡೆ ಹಾಗೂ ಅವರ ಪತಿ ಭವನ್ ಬಿಲ್ವಡೆ, ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸಿದ್ದಪ್ಪ ಹಿರೇಕುರುಬರ್ ಇವರ ಕುಮ್ಮಕ್ಕಿನಿಂದ ಮನೆಗಳ ಮಂಜೂರಾತಿಗಳ ಪಟ್ಟಿಯಿಂದ ಮಂಜೂರಾದ ಮನೆಗಳನ್ನು ಹೊರತೆಗೆಯಲಾಗಿದೆ. ಇಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಹಾಗೂ ಮಾಂಜರಿ ಗ್ರಾಮದಲ್ಲಿ ಎಸ್ಸಿ ಜನಾಂಗಕ್ಕೆ ಸೇರಿದ ಮನೆಗಳು ಮಂಜೂರಾತಿ ಪಟ್ಟಿಯಿಂದ ಹೊರಹೋಗಿವೆ ಹಾಗೂ ಮಾಂಜರಿ ಗ್ರಾಮದಲ್ಲಿ ಸದ್ಯ 521 ಮನೆಗಳ ಮಂಜೂರಾತಿ ಸಿಗಬೇಕಿದೆ. ಮಾಂಜರಿ ಗ್ರಾಮದಲ್ಲಿ ನೆರೆ ಸಂತ್ರಸ್ತರು ಬಹಳಷ್ಟು ಕಷ್ಟಪಡುತ್ತಿದ್ದು ಸರ್ಕಾರ ಕೂಡಲೇ ನೆರೆ ಸಂತ್ರಸ್ತರಿಗೆ ದೊರೆಯಬೇಕಾದ ಮನೆಗಳನ್ನು ನ್ಯಾಯಯುತವಾಗಿ ಮಂಜೂರಾತಿ ಮಾಡಿಕೊಡಬೇಕೆಂದು ನೆರೆ ಸಂತ್ರಸ್ತರು ಆಗ್ರಹಿಸಿದ್ದರು. ಆಗಸ್ಟ್ ನೀವು ಸರ್ವೆ ಅಂತ ಮತ್ತೊಂದು ಸರ್ವೆ ಮಾಡಿ ಹಿಂಗೆ ಒಟ್ಟು 500ಕ್ಕಿಂತನೂ ಹೆಚ್ಚು ಫಲಾನುಭವಿಗಳನ್ನ ಹಿಂದಾಕಿ ಇದಕ್ಕೆಲ್ಲ ಕಾರಣ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಓ ಸನ್ಮಾನ್ಯ ಸಿದ್ದಣ್ಣ ಹಿರೇಕುರುಬರ್ ಸಾಹೇಬರು ಈ ಒಂದು ಪ್ಲ್ಯಾನಿಂಗ್ ಮಾಡಿ ಮತ್ತು ಅಧ್ಯಕ್ಷರು ಮತ್ತು ಪಿ ಡಿ ಓ ಈ ಇಬ್ಬರು ಕುತಂತ್ರದಿಂದ ಇದೊಂದು ಕೆಲಸ ನಡೆದಿದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆ ಒಳಗೆ ಎಸ್ ಸಿ ಜನರ ಹೆಚ್ಚಿನ ಸಂಖ್ಯೆ ಒಳಗೆ ಮನೆ ಬಿದ್ದು ನಾಶ ಆದಂಥ ಸಿಚುವೇಷನ್ ಇದರಲ್ಲಿ ಮತ್ತು ಮನೆ ಬಿದ್ದು ನಾಶದ ಎಸ್ ಸಿ ಜನ ಇದಾರಂತ ಒಂದು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಇದೊಂದು ಘಟನೆ ಐತಿ ಗ್ರಾಮ ಒಳಗೆ. ಇದನ್ನು ಮಾಯಾ ಅಧ್ಯಕ್ಷರು ಮಾಯಾ ಭವನ್ ಬಿಲವಾಡೆ ಮತ್ತು ಅವರ ಪತಿ ಭವನ್ ಬಿಲವಾಡೆ ಸೇರಿ ಅಧ್ಯಕ್ಷ ಪಿ ಡಿ ಓ ಸಿದ್ದಣ್ಣ ಹಿರೇಕುರುಬರ ಒಂದು ಈ ಒಂದು ಸಂಘ ಪರಿವಾರದಿಂದ ಕೂಡಿ ಇದನ್ನು ನಾವು ಈ ಸಂಘ ಪರಿವಾರದವೆಲ್ಲ ಕೂಡಿ ಈ ಒಂದು ಕುತಂತ್ರ ಮಾಡಿದ್ದಾರೆ. ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಮನೆ ಬೀಳಲಾರ್ದೂ ಹೆಚ್ಚಿನ ಸಂಖ್ಯೆ ಒಳಗೆ ಮನೆ ಹಾಕಿ ಎರಡೆರಡು ಮೂರು ಮೂರು ಮನೆಗಳನ್ನ ಹಾಕಿದರು. ಅದನ್ನು ನೀವು ದಯವಿಟ್ಟು ತನಿಖೆ ಮಾಡಬೇಕು ಮತ್ತು ಈ ಮಾಧ್ಯಮದ ಮುಖಾಂತರ ನೆರೆ ಸಂತ್ರಸ್ತರ ಪರಿವಾರಕ್ಕೆ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು. ಪ್ರತಿಭಟನೆಯು ಉಗ್ರವಾದ ಸ್ವರೂಪ ಪಡೆಯುತ್ತಿದ್ದಂತೆ ಚಿಕ್ಕೋಡಿಯ ತಹಸೀಲ್ದಾರ್ ಸುಭಾಷ್ ಶಂಕಾವಿ ಪ್ರತಿಭಟನೆ ಸ್ಥಳಕ್ಕೆ ಧಾವಿಸಿ ಪ್ರತಿಭಟನೆಗಾರರ ಬೇಡಿಕೆಗಳನ್ನು ಆಲಿಸಿದರು. ನಂತರ ಪ್ರತಿಭಟನೆಗಾರರನ್ನು ಉದ್ದೇಶಿಸಿ ಮಾತನಾಡಿ, ಅವರು ಈ ತಾವು ಕೊಟ್ಟ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದರು. ಹಣವನ್ನು ಬಿಡುಗಡೆ ಮಾಡೋ ಕುರಿತು ಮುಷ್ಕರವನ್ನು ಮಾಡಿದರು. ಆ ಮುಷ್ಕರವನ್ನು ಕೇಳಿ ನಾವು ಕೂಡ ಇಲ್ಲಿ ತಾಲೂಕಾಗತ್ತಿಂದ ನಾವು ಮತ್ತು ಇ ಒ ಅವರು ಹಾಗೂ ಸಿ ಪಿ ಎಫ್ ಪಿ ಎಸ್ ಅವರು ಎಲ್ಲರೂ ಕುಟ್ಕೊಂಡು ಬಂದು ಜನರ ಜೊತೆ ವಿಚಾರ ಮಾಡಲಾಗಿ 527 ಮನೆಗಳು ನಮ್ಮ ಮಾಂಜಿರು ಹಿಂದೆ ಬಿಟ್ಟು ಹೋದಂತಹ ಮನೆಗಳು. ಆ ಮನೆಗಳನ್ನು ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದಲ್ಲಿ ಅವುಗಳ ಫೋಟೋದಲ್ಲಿ ಓಪನ್ ಮಾಡಿದಾಗ ಅವುಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆದ ಕಾರಣದಿಂದ ಈ ಪ್ರಸ್ತಾವನೆಯನ್ನು ನಾವು ಈಗಾಗಲೇ 19/6/2020 ನಾವು ಗೆಳವಿತ್ತ ಕರ್ನಾಟಕ ಸರ್ಕಾರಕ್ಕೆ ಕಳಿಸಿದ್ವಿ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದನ್ನು ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದವರಿಗೆ ಆ ಪೋರ್ಟಲನ್ನು ಓಪನ್ ಮಾಡೋ ಬಗ್ಗೆ ಅವರು ಕೂಡ ವಿನಂತಿ ಮಾಡಿಕೊಂಡಿದ್ದಾರೆ. ಪೋರ್ಟಲನ್ನು ಚಿಕ್ಕೋಡಿ ತಾಲೂಕಿನಲ್ಲಿ ಬರ್ತಕ್ಕಂಥವು 11 ಗ್ರಾಮಗಳ ಪೈಕಿ 1179 ಮನೆಗಳನ್ನು ನಾವು ಈಗ ಪರಿಹಾರವನ್ನು ನೀಡಬೇಕಾಗಿದೆ. ಅದನ್ನು ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದ ಏನು ಪೋರ್ಟಲ್ದಲ್ಲಿದೆ ಪೋರ್ಟಲ್ನಲ್ಲಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ನಾವು ಮುಷ್ಕರಸ್ಥರಿಗೆ ಎಲ್ಲರಿಗೂ ಅವರಿಗೆ ನಾವು ಈಗಾಗಲೇ ವಿನಂತಿ ಮಾಡಿಕೊಂಡಿದ್ದೀವಿ.
ಮಾಡಿ ಆ ವಿನಂತಿಯ ಮೇರೆಗೆ ಅವರು ಕೂಡ ಒಪ್ಪಿಕೊಂಡು ಈ ಮುಷ್ಕರವನ್ನ ಕೈ ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮುಕೇಶ್ ಲಂಬುಗೋಳ್, ಲೋಹಿತ್ ನರ್ವಾಡೆ, ಉತ್ತಮ್ ಒಡವಡೆ, ಅಪ್ಪ ಸಾಬ್ ಕಸಾಯಿ, ಶಿವಾನಂದ್ ನರ್ವಾಡೆ, ರಾಘವೇಂದ್ರ ಲಂಬುಗೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.